ರಾಜಕೀಯ ಹೊಲಸು ತುಂಬಿ ರಾಜ್ಯವೆಲ್ಲ ಮಂಕಾಗೋಯ್ತು. ಊರು ಕೇರಿ ಕರೆಂಟ್ ಇಲ್ದೆ ರಾಜ್ಯವೆಲ್ಲ ಕತ್ಲಾಗೋಯ್ತು. ಪಕ್ಷದಿಂದ ಪಕ್ಷಕ್ಕೆ ಹಾರಿ ಹಾರಿ ಒಬ್ಬರನ್ನ ಇನ್ನೊಬ್ರು ದೂರಿ ದೂರಿ ಗಣಿ ಅದ್ರು ಲಂಚ ಪುರಾಣ ಗಾಳಿಗೆ ತೋರಿಸಿ ತೋರಿಸಿ ವಿಧಾನಸೌಧಕ್ಕೆ ಬೀಗ ಹಾಕಿ ಪಾದಯಾತ್ರೆ ತೀರ್ಥಯಾತ್ರೆ ಜಾಸ್ತಿ ಮಾಡಿ ಮಾಟ ಮಂತ್ರ ಮಾಡಿಕೊಂಡು ರಾಜಕಾರಣ ಮಾಡವ್ರೆ. ಆಮೇಲೆ ರೆಸಾಲ್ಟ್ ಯಾವುದು ರಿಸಲ್ಟ್ ಯಾವುದು ನರ್ಸ್ ಯಾವುದು ಕಿಸ್ ಯಾವುದು ಸುಳ್ಳು ಯಾವುದು ಕೊಳ್ಳು ಯಾವುದು ಜೊಳ್ಳು ಯಾವುದು ಗಟ್ಟಿ ಯಾವುದು ಯಾವುದು ಸರಿ ಅಂತ ಜನರೆ ನೀವೇ ಹೇಳಿ. ಗೆಳೆಯನ್ ಮನೆಗೆ ಊಟಕ್ಕೆ ಹೋಗಿ ಉಂಡ ಮನೆಗೆ ಡಿಂಗ್ 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 ತನ್ನ ಗಾಡಿಗೆ ಸೈಡ್ ಹೊಡೆದ್ರೆ ಹಿಡಿದು ಎಳೆದು ಡಿಂಗ್ 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 ಹೌದಪ್ಪ ರಾಜಕಾರಣ ಹೀಗಾಯ್ತು. ಆದರೆ ಈ ಮೀಡಿಯಾದವರು ಸ್ಪೋರ್ಟ್ಸ್ನವರು ಸಿನಿಮಾದವರು ಇವರೆಲ್ಲ ಹೇಗಪ್ಪ? ಆಟದಲ್ಲಿ ಶ್ರೇಷ್ಠ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಕ್ರಿಕೆಟ್ ಕಣು. ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸಿದ್ದೆ ತೋರಿಸಿ ಯಾಮರ್ಸ್ತಾರೆ ಚಾನಲ್ನವರು. ಡ್ರಗ್ಸ್ ತಗೊಂಡಾಡಿದವ್ರೆ ಅಥ್ಲೆಟ್ ಕಣೋ ನಿತ್ಯಾನಂದ ಸ್ವಾಮಿ ಪಾಠ ಚಾಲ್ತಿ ಕಣೋ. ಆಡೋರ್ಗಿಂತ ಆಡ್ಸೋರ್ಗೆ ಪ್ರಾಫಿಟ್ ಜಾಸ್ತಿ ಕೊಡು ಫೀಲ್ಡ್ ಇದು. ಆಮೇಲೆ ಆಟಕ್ಕಿಂತ ಬೆಟ್ಟಿಂಗು ಜಾಸ್ತಿ ಕಣೋ. ಸೆಕ್ಸ್ ರ್ಯಾಗಿಂಗ್ ಇಲ್ಲಿ ಕಾಮನ್ ಕಣೋ. ಅರೆ ಬರೇ ಬಟ್ಟೆ ಹಾಕೊಂಡು ಸಿನಿಮಾದವ್ರಿಗೆ ಇವ್ರನ್ನ ಹೋಲಿಸಿದ್ರೆ ಹೋಲಿಸಿದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಕಳ್ಳರ ಯಾರು ಸುಳ್ಳರ ಯಾರು ಸುಳ್ಳರ ಯಾರು ಮಳ್ಳರ ಯಾರು ಯಾರು ಸರಿ ಅಂತ ಜನರೆ ನೀವೇ ಹೇಳಿ. ಸಿನಿಮಾದವ್ರಿಗೆ ಬಟ್ಟೆ ಕಡಿಮೆ ದುಡ್ಡು ಜಾಸ್ತಿ ಡಿಂಗ್ 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 ಸರ್ಕಾರಿ ಸರ್ವೆಂಟ್ ಸಂಬಳ ಕಡಿಮೆ ಗಿಂಬಳ ಜಾಸ್ತಿ ಡಿಂಗ್ 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 ಕ್ಷೇತ್ರ ಹೀಗಾದ್ರೆ ಪಾಪ ನಮ್ಮ ಶ್ರೀ ಸಾಮಾನ್ಯರ ಗತಿ ಏನಪ್ಪ? ಹೋಗ್ಲಿ, ಅವರಾದ್ರೂ ಒಳ್ಳೆಯವರ ಹೇಗೆ? ಅಕ್ರಮವಾಗಿ ಬಿಲ್ಡಿಂಗ್ ಕಟ್ಸಿ ಸಕ್ರಮವಾಗಿ ಲಂಚ ಕೊಟ್ಟು ಕಾನೂನು ಪಾಲಿಸ್ದೆ ಟ್ಯಾಕ್ಸ್ ಕಟ್ಟದೆ ಗೌರ್ಮೆಂಟ್ ಬೈಯೋ ಸಿಟಿಸನ್ಗಳು. ಕಳ್ಳ ಮಾಲು ಸುಳ್ಳು ಮಾಲು ಕೊಂಡುಕೊಂಡು ಬಿಲ್ಲು ಇಲ್ಲದೆ ರಿಸೀಟ್ ಇಲ್ಲದೆ ಮಾರಿಕೊಂಡು ನಕಲಿ ಸಿಡಿ ಡಿವಿಡಿ ಕೊಂಡುಕೊಂಡು ಸಿನಿಮಾ ನೋಡೋರು. ಓಹೋ, ನೋಟಿಗಾಗಿ ಓಟನ್ನು ಮಾರಿಕೊಂಡು ಓಟು ಮಾಡಿ ಎಲೆಕ್ಷನ್ ಅಲ್ಲಿ ಜಾರಿಕೊಂಡು ಇಂಟರ್ನೆಟ್ನಲ್ಲಿ ಎಲ್ಲ ಹ್ಯಾಕಿಂಗ್ ಮಾಡಿ ಮಜಾ ತಗೊಳ್ಳೋರು ಶ್ರೀ ಸಾಮಾನ್ಯರು. ಜಾತಿವಾದ ಧರ್ಮವಾದ ಮಂತ್ರವಾದ ತಂತ್ರವಾದ ಮೂಢವಾದ ಮೌಢ್ಯವಾದ ಸ್ವಾರ್ಥವಾದ ಮೂರ್ತವಾದ ಯಾವುದು ಸರಿ ಅಂತ ನಮಗೆ ಗೊತ್ತೇ ಆದ್ದು. ಏನೇ ಅನ್ಯಾಯ ನಡೆದರೂನು ಜನರು ಕೂಡ ಪಾರ್ಟ್ನರ್ ಕಾಣೋ. ಮೊದಲು ಜನರು ಸರಿಯಾದ್ರೇನೆ ಜಗವು ಎಲ್ಲ ಸರಿಯಾಗೋದು.
ಏನೇ ಅನ್ಯಾಯ ನಡೆದರೂ ನಾವು ಕೂಡ ಪಾರ್ಟ್ನರ್ ಕಾಣೋ. ಮೊದಲು ನಾವು ಸರಿಯಾದ್ರೇನೆ ಜಗವು ಎಲ್ಲ ಸರಿಯಾಗೋದು.